ಇವತ್ತು ನನ್ನ ಅಬ್ಡೋಮಿನಲ್ ಫ್ಯಾಟ್ ಅಂದರೆ ಮೇನ್ಲಿ ಸ್ಟಮಕ್ ಏರಿಯಲ್ಲಿರುವಂಥ ಫ್ಯಾಟ್ ಕರಗುವಂಥ ವರ್ಕೌಟ್ಸ್ ಹೇಳ್ತೀನಿ. ಇದು ನಾವು ಡೈಲಿ ಮಾರ್ನಿಂಗ್ ವರ್ಕೌಟ್ ಜೊತೆ ಈವ್ನಿಂಗ್ ಮಾಡಬೇಕು. ನಾವು ಇದನ್ನು ಇದನ್ನು ಒಂದೊಂದು ವರ್ಕೌಟ್ನು 10 ಟೈಮ್ಸ್ ಮಾಡಬೇಕು. ಅದೇ ಥರ ಇದನ್ನು 5 ಸೆಟ್ ಕಂಪ್ಲೀಟ್ ಮಾಡಬೇಕು. ಹಾಂ, ಆವಾಗಲೂ ನಮಗೇನಂದ್ರೆ ಅಬ್ಡೋಮಿನಲ್ ಫ್ಯಾಟ್ ಯಾರು ಜಾಸ್ತಿ ಇದೆ, ಅಬ್ಡೋಮಿನಲ್ ಫ್ಯಾಟ್ ಯಾರು ಕಡಿಮೆ ಮಾಡ್ಬೇಕು ಅನ್ಕೊಂತೀರಿ, ಇದನ್ನು ಕಂಪಲ್ಸರಿ ಮಾಡಿರಿ. ಈಗ ನಾವು ಒಂದೊಂದು ಎಕ್ಸಸೈಸ್ ವಾರ್ಮ್ ಅಪ್. ಹಾಂ, ಬಟ್ ಏನಂದ್ರೆ ಬಿಫೋರ್ ಯಾವಾಗಲೂ ಈ ವರ್ಕೌಟ್ಸ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ರೆಗ್ಯುಲರ್ ನಾವು ಡೈಲಿ ಮಾರ್ನಿಂಗ್ ಮಾಡ್ತೇವಲ್ಲ, ಅದೇ ಥರ ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಸ್ಟ್ರೆಚಸ್ ಕಂಪಲ್ಸರಿ ಮಾಡಬೇಕು. ಇದನ್ನು ವಾರ್ಮ್ ಅಪ್ ಮಾಡಿದ ಮೇಲೆ ಫಸ್ಟ್ ಇದು ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಮೊದಲದ್ದು ನಾನೇನು ತೋರಿಸ್ತೀನಿ ಏನು ಯಾವ ಥರ ಅಂತೇಳಿ. ಓಕೆ, ಇದು ಕೈ ಈ ಥರ ಇಟ್ಕೊಂಡು ಉಸಿರನ್ನ ಬಿಡಬೇಕು, ಮಸೂರು ತೊಗೊಡ್ರಿ, ಕಾಲು ಕೆಳಗೆ ಹತ್ತಬಾರ್ದು. ಈ ಥರ 10. ಈಗ 1, 2, 3 ಈ ಥರ. ಇದು ಇದು ಒಂದು ಸೆಟ್. ಅದಾದಮೇಲೆ ಬೈಸಿಕಲ್ ಕ್ರಂಚಸ್, ಇದು ಕೈ ಕೈನ ಈ ಥರ ಕೆಳಗಡೆ ಇಟ್ಕೊಂಡು ಕಾಫ್ ಶೇಟ್ ಇರಬೇಕು. ಹಿಂಗೆ ಅದು 1, 2, 3, 4 ಈ ಥರ ಇದೆ. ಇದು ಇದು 10 ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಕಾಲನ್ನ ಈ ಥರ ಮಡಚ್ಕೊಂಡು, ನಾವು ಯಾವಾಗಲೂ ಭೂಮಿಯಿಂದ ಮ್ಯಾಗ ಹೇಳ್ತೀವಿ ಅಂತಂದ್ರೆ ಗ್ರಾವಿಟೇಷನ್ ಫೋರ್ಸ್ ಸಲುವಾಗಿ ಉಸಿರನ್ನ ಹಾರ್ಬಿಡ್ಬೇಕು. ನೀವು ವಾಪಸ್ ಹೋಗ್ಬೇಕಾದ್ರೆ ಸ್ಟಮಕ್ ಏರಿಯಾ ಏರಿಯಾ ಮೇಲೆ ಪ್ರೆಷರ್ ಇರ್ಬೇಕು. ಈ ಥರ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೀವು ಇದನ್ನ ಬಾಟಲ್ ತಗೊಂಡು ಎರಡು ಕೈಯಲ್ಲಿ ಈ ಥರ ವೇಟೆಡ್ ಬಾಟಲ್ ತಗೊಂಡು ಇಲ್ಲಿ ಇರುತ್ತೆ, ನಾವು ಮೇಲೆ ಹೇಳ್ಬೇಕಾದ್ರೆ ಉಸಿರನ್ನ ಬಿಡಬೇಕು. ನಾವು ಉಸಿರು ಯಾವಾಗ ಬಿಡ್ತೀವಿ ಅವಾಗ ನಮ್ಗೆ ಕ್ಯಾಲ್ರಿ ಬರ್ನಿಂಗ್ ಕೂಡ ಜಾಸ್ತಿ ಆಗ್ತದೆ. ಅದು ಕಂಪಲ್ಸರಿ ನಾವು ಉಸಿರನ್ನ ಹೊರಗಡೆ ನಾವು ಎಕ್ಸೈಲ್ ಮಾಡೋದನ್ನ ಭಾಳ ಇಂಪಾರ್ಟೆಂಟ್, ಅದನ್ನು ಅದ್ರ ಕಡೆ ಲಕ್ಷ್ಯ ಇರಬೇಕು. ಅದೇ ಥರ ಈ ಥರ ಮ್ಯಾಲ್ ನೋಡ್ಬೇಕಾದ್ರೆ ಉಸಿರನ್ನ ಬಿಡಬೇಕು. ಆಮೇಲೆ ಇದು ರಿವರ್ಸ್ ಕ್ರಂಚ್, ಈ ಜಸ್ಟ್ ಕಾಲ್ನ ಈ ಥರ ಈ ಥರ ಇದೊಂದು. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ರಷ್ಯನ್ ಟ್ವಿಸ್ಟ್. ರಷ್ಯನ್ ಟ್ವಿಸ್ಟ್ ಏನಂತಂದ್ರೆ ನೀವು ಕಾಲ್ನ ಈ ಥರ ಇಟ್ಕೋಬಹುದು, ಸ್ವಲ್ಪ ಬೆಂಡ್ ಆಗಿರ್ಬೇಕು ಈ ಥರ. ಇಲ್ಲಾಂತಂದ್ರೆ ಈ ಥರನೂ ಇಟ್ಕೋಬಹುದು. ಇಟ್ಕೊಂಡು ಸ್ವಲ್ಪ ವೇಟ್ ಇರುವಂತ ಅಂದ್ರೆ ವಾಟರ್ ಅಂತ ಬಾಟ್ಲ್ ಈ ಥರ ಇಟ್ಕೊಂಡು 10, 1, 2, 3, 4, 5 ಈ ಥರ ಇದು 10 ಮಾಡ್ಬೇಕು. ಇವೆಲ್ಲ ಏನಂತಂದ್ರೆ ನಮ್ದು ಅಬ್ಡೋಮಿನ್ ಫ್ಯಾಟ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ. ಇದು ಇನ್ಕ್ರೀಸ್ ಮಾಡ್ಬೇಕು. ಫಸ್ಟ್ ಇನಿಷಿಯಲಿ 1 ಆರ್ 2 ಡೇಸ್ ಮಾಡಿರಿ, 1 ಸೆಟ್ ಬರೀ 10 ಮಾಡಿರಿ, ಸೆಕೆಂಡ್ ಡೇ 20-20 ಮಾಡಿರಿ. ಈ ಥರ 5 ಸೆಟ್ ಮಾಡ್ಬೇಕು. ನೀವು ಈ ಥರ 5 ಸೆಟ್ ಕಂಪ್ಲೀಟ್ ಮಾಡಿದ್ರೆ ಅಬ್ಡೋಮಿನ್ ಫ್ಯಾಟ್ ಕರಗಲಿಕ್ಕೆ ಭಾಳ ಹೆಲ್ಪ್ ಆಗತ್ತೆ. ಅಲ್ಲಿ ನಿಮ್ಮ ಬಾಡಿಗೆ ಸ್ಟ್ರೆಂತ್ ಬಂದಿರ್ತೈತಿ. ಈಗ ಬಫರ್ ಇರುವಂಥ ಫಸ್ಟ್ 1 ಮಂತಲ್ಲಿ ಬಫರ್ ಇರುವಂಥ ಫ್ಯಾಟ್ ಎಲ್ಲ ಬರ್ನ್ ಆಗಿ ಹೋಗಿರ್ತೈತಿ. ಬಟ್ ಸೆಕೆಂಡ್ ಮಂತ್ 3rd ಮಂತಲ್ಲಿ ನಾವು ಮಾಡ್ಬೇಕಾಗಿರೋದು ಈವ್ನಿಂಗ್ ಅವರ್ಸ್ ಏನು ವರ್ಕೌಟ್ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್. ಅದೇ ಥರ ಬ್ರೀದಿಂಗ್ ಎಕ್ಸಸೈಸ್ ಕಂಪಲ್ಸರಿ, ದಿನಕ್ಕೆ 2 ಸಲ ಮಿನಿಮಮ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಓಕೆ, ಎಸ್, ಓಕೆ, ಆಲ್ ದ ಬೆಸ್ಟ್.